ಜೈಶ್ರೀ ರಾಮಲೆ. ಮೂರನೇ ತರಗತಿಯ ಗಣಿತ ಪಠ್ಯಕ್ಕೆ ಸಂಬಂಧಿಸಿದಂತೆ ಕಳೆದ ತರಗತಿಯಲ್ಲಿ ನಿಮಗೆ ಭಾಗಾಕಾರ, ಈ ಪಾಠದಲ್ಲಿ ಭಾಗಾಕಾರ ಅಂದರೆ ಏನು, ಭಾಗಿಸುವ ಚಿಹ್ನೆ ಯಾವುದು, ಹಾಗೆಯೇ ಗುಣಾಕಾರ ಮತ್ತು ಭಾಗಾಕಾರಕ್ಕಿರುವ ಸಂಬಂಧ ಏನು, ಇವುಗಳ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ. ಹಾಗೆಯೇ ಭಾಜ್ಯ, ಭಾಜಕ, ಭಾಗಲಬ್ಧ ಈ ಮೂರು ಅಂಶಗಳನ್ನು ಕೂಡ ನಾನು ತಿಳಿಸಿಕೊಟ್ಟಿದ್ದೆ. ಇವತ್ತಿನ ತರಗತಿಯಲ್ಲಿ ನಾವು ನೋಡುವಂಥದ್ದು ಭಾಗಾಕಾರದಲ್ಲೇ ಮುಂದುವರೆದ ಭಾಗ, ಗುಂಪು ಮಾಡಿ ಭಾಗಾಕಾರ ಮಾಡುವುದು. ಏನು ಮಾಡುವಂಥದ್ದು? ಗುಂಪು ಮಾಡಿ ಭಾಗಾಕಾರ ಮಾಡುವಂಥದ್ದು. ಮಕ್ಕಳಿಗೆ ನಾನು ಇನ್ನೊಂದು ಉದಾಹರಣೆ ಕೊಟ್ಟಿದ್ದೆ ನೋಡಿ, 16 ಭಾಗಿಸು 4. ಈಗ ಇದರಲ್ಲಿ ಭಾಜ್ಯ ಯಾವುದು? 16. ಇದೇನು? ಇದು ಭಾಗಾಕಾರದ ಚಿಹ್ನೆ ಅಥವಾ ಭಾಗಿಸೋ ಚಿಹ್ನೆ. ಇದು ಏನು? ಭಾಜಕ. ಇದು ಭಾಜ್ಯ, ಇದು ಭಾಜಕ. ಯಾವಾಗಲೂ ಭಾಜ್ಯವನ್ನು ಭಾಜಕದಿಂದ ನಾವು ಭಾಗಿಸ್ತೇವೆ. ಈಗ ಇದರ ಅರ್ಥ ಏನಿದೆ ಇಲ್ಲಿ? 16 ಅಂದರೆ ಭಾಜ್ಯವನ್ನು 4 ಹಾಗೆ, ಅಂದರೆ 4 ಏನು ಮಾಡಬೇಕೀಗ? ನಾವು ಗುಂಪು ಮಾಡಬೇಕೀಗ. 4 ಹಾಗೆ ಎಷ್ಟು ಗುಂಪುಗಳನ್ನು ಮಾಡ್ಬೋದು ಅಂತ ಹೇಳಿ, 16 4 ಅಥವಾ 4 ಹಾಗೆ ಎಷ್ಟು ಸಮನಾದ ಗುಂಪುಗಳನ್ನು ಮಾಡ್ಬೋದು. ನಾವು ಇಲ್ಲಿ ಗುಂಪುಗಳನ್ನು ಮಾಡುವಾಗ ಯಾವಾಗಲೂ ಸಮ ಭಾಗ ಇರಬೇಕು, ಅಥವಾ ಅಲ್ಲಿ ಇರುವಂತಹ ಭಾಗ ಏನಾಗಿರ್ಬೇಕು? ಅದು ಸಮನಾಗಿರ್ಬೇಕು. ಈಗ ನಾವು 4 ಹಾಗೆ ಗುಂಪು ಮಾಡ್ಬೇಕು, ಅದರಲ್ಲಿ ಒಂದು ಗುಂಪಿನಲ್ಲಿ ಎಷ್ಟಿರಬೇಕು? 4 ಇರ್ಬೇಕು. ಈಗ ನೋಡಿ, ಇಲ್ಲಿ ನಮ್ಮ ಒಟ್ಟು 16 ಹೂಗಳನ್ನು ಕೊಟ್ಟಿದ್ದೇವೆ. ಇದರಲ್ಲಿ ಎಷ್ಟು ಹೂಗಳಿವೆ? ಒಟ್ಟು 16 ಹೂಗಳು. ಒಂದು ಗುಂಪಿನಲ್ಲಿ ಎಷ್ಟು ಹೂಗಳಿರ್ಬೇಕೀಗ? 4 ಹೂಗಳಿರ್ಬೇಕು. ಈಗ 4 ಹಾಗೆ ನಾವೇನು ಮಾಡಬೇಕು? ಹಾಗಾದರೆ ಗುಂಪು ಮಾಡಬೇಕು. ಒಂದು ಗುಂಪಿನಲ್ಲಿ 4 ಹೂಗಳು. ಈ ಗುಂಪು ಮಾಡುವ 1 2 3 4. ಈಗ ಇದು ಒಂದು ಗುಂಪು ಆಯಿತು. ಇದರಲ್ಲಿ ಎಷ್ಟಿದೆ? 4 ಹೂಗಳ ಒಂದು ಗುಂಪು ಆಯಿತು ನೋಡಿ. ಇದಿಷ್ಟು ಒಂದು ಗುಂಪು. ಈಗ ಮುಂದೆ ಮಾಡುವ 1 2 3 4. ಇದು 4 ಇನ್ನೊಂದು ಗುಂಪು. ಎಷ್ಟು ಗುಂಪಾಯಿತು ಈಗ? 1 ಗುಂಪು 2 ಗುಂಪಾಯಿತು. 1 2 3 4 4 ಮತ್ತೊಂದು ಗುಂಪು. ಆಮೇಲೆ ಕೊನೆಯದಾಗಿ ಇನ್ನೊಂದು ಗುಂಪು ಇದೆ ನೋಡಿ. ಇಲ್ಲಿ ಎರಡನೇ ಗುಂಪು, ಮೂರನೇ ಗುಂಪು, ನಾಲ್ಕನೇ ಗುಂಪು. ಹಾಗಾದರೆ 16 ಹೂಗಳನ್ನು 4 ಎಷ್ಟು ಗುಂಪುಗಳಾಗಿ ಮಾಡಬೇಕಾಯಿತು ನಮಗೆ? 4 ಗುಂಪುಗಳಾಗಿ ಮಾಡಲಿಕ್ಕೆ ಆಯಿತು. ಒಂದು ಗುಂಪಿನಲ್ಲಿ ಎಷ್ಟು ಹೂಗಳು ಬರ್ತದೆ? 4 ಹೂಗಳು. 4 ಹೂವಿನಂತೆ 4 ಗುಂಪುಗಳು, ಅಂದರೆ 4 ಸಲಕ್ಕೆ ಏನಾಯಿತು? 16 ಆಯಿತು. ಅಂದರೆ 4 ಸಲ, 4 ಸಲ ಎಷ್ಟಾಯಿತು? 16. ಈಗ ಇನ್ನೊಂದು ಉದಾಹರಣೆ, ಉದಾಹರಣೆ 2 ನೋಡಿ. 9 ಭಾಗಿಸು 3. ಈಗ ಇದರಲ್ಲಿ ಭಾಜ್ಯ ಎಷ್ಟು? 9. ಇದು ಭಾಗಾಕಾರದ ಚಿಹ್ನೆ, ಇದು ಭಾಜಕ. ಈಗ ನಾವೇನು ಮಾಡಬೇಕೀಗ? ಒಟ್ಟಿರುವಂಥದ್ದು 9, 9 3 ಗುಂಪು ಮಾಡಬೇಕು. ಭಾಜಕ ಎಷ್ಟು ಕೊಟ್ಟಿದ್ದಾರೋ ಅಷ್ಟರ ಏನು ಅಷ್ಟಕ್ಕೆ ಸಮಯ ನಾವೇನು ಮಾಡಬೇಕು? ಗುಂಪು ಮಾಡಬೇಕು. ಅದು ಕೂಡ ಸಮನಾದ ಗುಂಪು ಮಾಡಬೇಕು. ಒಂದು ಗುಂಪಲ್ಲಿ 3, ಇನ್ನೊಂದು ಗುಂಪಲ್ಲಿ 4, ಹೀಗೆ ಮಾಡುವಾಗ ಇಲ್ಲ. ಪ್ರತಿ ಗುಂಪಿನಲ್ಲಿ ಏನು ಸಮನಾದ ಸಂಖ್ಯೆಗಳಲ್ಲಿ ಇರಬೇಕು. ಈಗ ಇಲ್ಲಿ ಏನು ಮಾಡಬೇಕು? ಈಗ 3 ಅಂದರೆ 3 ಎಷ್ಟು ಸಲ ಇಲ್ಲಿ 9 ಆಗ್ತದೆ? ಅಂದರೆ ಮಗ್ಗಿ ಮತ್ತೆ ಅಥವಾ ಗುಣಾಕಾರದ ಮಗ್ಗಿ ಮತ್ತು ಭಾಗಾಕಾರಕ್ಕೆ ಸಂಬಂಧ ಇದೆ. ಗುಣಾಕಾರದ ಮಗ್ಗಿಯನ್ನು ಇಟ್ಕೊಂಡು ನಾವು ಏನು ಮಾಡ್ತೇವೆ? ಭಾಗಾಕಾರವನ್ನು ಮಾಡ್ತೇವೆ. ಈಗ ಹಾಗಾದ್ರೆ ಇಲ್ಲಿ ಏನು 3 ಗುಂಪು ಮಾಡಬೇಕಾದ್ರೆ ಒಂದು ಗುಂಪಿನಲ್ಲಿ ಎಷ್ಟಿರಬೇಕು? 3 ಇರಬೇಕು. ಸರಿ, ಈಗ 1 2 3 ಈಗ ಇದೆ ಏನಾಯಿತು? 1 ಗುಂಪು ಆಯಿತು. ಆಯ್ತು, ಇನ್ನೊಂದು ಗುಂಪು ಮಾಡುವ 1 2 3 ನೋಡಿ. ಇನ್ನೊಂದು ಗುಂಪು ಆಯಿತು ನೋಡಿ, 1 ಗುಂಪು 2 ಗುಂಪು. ಇದೀಗ ಏನಾಯಿತು? 3 ಗುಂಪು. ಈಗ ಇದರಲ್ಲಿ ಎಷ್ಟಿದೆ? 1 2 3. ಹಾಗಾದರೆ 9 3 ಭಾಗಿಸಿದಾಗ ಅಥವಾ 9 3 ಭಾಗ ಸಮನಾದ ಭಾಗ ಮಾಡಿದಾಗ
ಸೇರಿದ್ರೆ ಎಷ್ಟಾಗ್ತದೆ? ಒಂಬತ್ತು. ಹೀಗೆಂದ್ರೆ ಇಲ್ಲಿ ನಾವು ಇದು ಗುಂಪು ಮಾಡಿ ಭಾಗಾಕಾರ ಮಾಡುವಂಥದ್ದು. ಹೀಗೆ ಇಲ್ಲಿ ಭಾಜ್ಯ ಕೊಟ್ಟಿದ್ದನ್ನು ಒಟ್ಟು ಜೇನು ಚಿತ್ರಗಳನ್ನು ನಾವು ಮಾಡುವಾಗ ಒಟ್ಟು ತಗೊಳ್ಬೇಕು. ಭಾಜಕ ರೂಪದಲ್ಲಿ ಇರುವುದನ್ನು ಒಂದು ಗುಂಪಿನಲ್ಲಿ ಅಷ್ಟು ಸಂಖ್ಯೆ ಇರಬೇಕೆಂಬ ಅರ್ಥ. ಅಂತಹ ಅಷ್ಟು ಇರುವಂತಹ ಸಂಖ್ಯೆ ಅಥವಾ ಗುಂಪುಗಳು ನಮಗೆ ಎಷ್ಟು ಸಿಗ್ತದೋ ಅದೇ ಏನಾಗಿರ್ತದೆ, ಭಾಗಲಬ್ಧ ಆಗಿರ್ತದೆ. ಸರಿ ಮತ್ತೆ ಈಗ ಇದರಲ್ಲಿ ಮುಂದಿನ ಭಾಗ ನೋಡುವ. ಇದೀಗ ಗುಂಪು ಮಾಡುವ ವಿಧಾನ. ಮುಂದಿನ ಭಾಗ ಗುಣಾಕಾರದ ಮಗ್ಗಿಯನ್ನು ಬಳಸಿ ಹೇಗೆ ನಾವು ಭಾಗಾಕಾರ ಮಾಡುವಂಥದ್ದು ನೋಡುವ. ನಿಮಗೆ ಮುಂದಿನ ತರಗತಿಯಲ್ಲಿ ಎಲ್ಲ ಬರುವಂಥದ್ದು ಭಾಗಾಕಾರದಲ್ಲಿ ಗುಣಾಕಾರದ ಮಗ್ಗಿಯನ್ನು ಬಳಸಿ ಭಾಗಾಕಾರ ಮಾಡುವಂಥದ್ದು. ಅಂದರೆ ನಮಗೆ ಭಾಗಾಕಾರದ ಲೆಕ್ಕ ಮಾಡಬೇಕಾದ್ರೆ ಏನು ಗೊತ್ತಿರಬೇಕು? ಮಗ್ಗಿ ಕಂಠಪಾಠ ಗೊತ್ತಿರಬೇಕು. ಸರಿ ಮತ್ತೆ ಹಾಗಾದ್ರೆ ಇದನ್ನು ಮಗ್ಗಿಯನ್ನು ಬಳಸಿ ಹೇಗೆ ಭಾಗಾಕಾರ ಮಾಡಬೇಕು ನೋಡುವ. ನೋಡಿ ಇಲ್ಲಿ ಉದಾಹರಣೆ ಒಂದು ನೋಡಿ. ಆರು ಭಾಗಿಸು ಎರಡು, ಅಂದರೆ ಭಾಜ್ಯ ಆರು, ಇದು ಭಾಜ. ಆರನ್ನು ಎರಡರಿಂದ ಏನು ಮಾಡಬೇಕೀಗ? ಭಾಗಿಸಬೇಕು. ನೋಡಿ ಭಾಗಾಕಾರ ವಿಧಾನದಲ್ಲಿ ಅಥವಾ ಅದಕ್ಕೊಂದು ಕ್ರಮ ಇದೆ ನೋಡಿ. ಏನು ಮಾಡಬೇಕು? ಯಾವಾಗಲೂ ಭಾಜಕವನ್ನು ಇಲ್ಲೇ ಮೊದಲು ಬರೀಬೇಕು. ಇಲ್ಲಿ ಇದು ಭಾಜಕ, ಬಲಭಾಗಕ್ಕಿರುವಂಥದ್ದು ಭಾಜಕ. ನಂತರ ಈ ರೀತಿ ಹಾಕಿಕೊಂಡು ಇದು ಭಾಗಿಸುವ ಕ್ರಮ, ಈ ರೀತಿ ಹಾಕಿಕೊಳ್ಬೇಕು. ಯಾವಾಗಲೂ ಇದರ ಒಳಗಡೆ ಇರುವಂಥದ್ದು ಯಾವುದು? ಭಾಜಕ. ಭಾಜ್ಯವನ್ನು ಇಲ್ಲಿ ಮೊದಲಿರುವಂತಹ ಸಂಖ್ಯೆ, ನಮ್ಮ ಎಡಭಾಗಕ್ಕೆ ಭಾಗಕರ ಚಿಹ್ನೆಯ ಎಡಭಾಗಕ್ಕೆ ಇರುವಂಥದ್ದು ಯಾವಾಗಲೂ ಭಾಜಕ. ಭಾಜ್ಯ ನೋಡಿ, ಇದು ಭಾಜ್ಯ, ಇದು ಭಾಜಕ. ಭಾಜ್ಯ ಯಾವಾಗ ದೊಡ್ಡ ಸಂಖ್ಯೆ ಆಗಿರ್ತದೆ, ಭಾಜಕ ಏನಾಗಿರ್ತದೆ ಇಲ್ಲಿ ಸಣ್ಣ ಸಂಖ್ಯೆ ಆಗಿರ್ತದೆ ಅಥವಾ ಚಿಕ್ಕ ಸಂಖ್ಯೆ ಆಗಿರ್ತದೆ. ಇಲ್ಲಿ ಭಾಜ್ಯ ಭಾಗಕರ ಚಿಹ್ನೆಯ ಎಡಭಾಗಕ್ಕೆ ಬಂದದ್ದು, ಬಲಭಾಗಕ್ಕೆ ಇರುವಂಥದ್ದು ಯಾವುದೇನೋ ಭಾಜಕ. ನಾವು ಲೆಕ್ಕವನ್ನು ಮಾಡುವಾಗ ಭಾಜಕವನ್ನು ಏನು ಮಾಡಬೇಕು? ಇದರೊಳಗೆ ಬರ್ಕೊಳ್ಬೇಕು, ಅದನ್ನು ಮೊದಲು ಬರ್ಕೊಳ್ಬೇಕು. ಭಾಜ್ಯವನ್ನು ಯಾವ ಈ ಥರ ಕೆಳಗಡೆ ಹೀಗೆ ಬರೀಬೇಕು. ಈಗ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ಈ ಭಾಜಕ ಅಂದರೆ ಎರಡು ಆರರಲ್ಲಿ ಎಷ್ಟು ಸಲ ಹೋಗ್ತದೆ ಅಂತ ನೋಡಬೇಕು. ಅಂದರೆ ಎರಡು ಎರಡನ್ನು ಎಷ್ಟು ಸಲ ಗುಣಿಸಿದಾಗ ನನಗೆ ಆರು ಬರ್ತದೆ? ಅದಕ್ಕೆ ನಾನು ಏನು ಮಾಡ್ಬೋದು? ಇಲ್ಲಿ ನಮಗೆ ಸಂಕಲನ ವ್ಯವಕಲನ ಅಗತ್ಯ ಇಲ್ಲ. ನೇರವಾಗಿ ಏನು ಮಗ್ಗಿಯನ್ನು ಉಪಯೋಗಿಸುವ ಮೂಲಕ ನಾವೇನು ಮಾಡ್ಬೋದು? ಭಾಗಕಾರವನ್ನು ಮಾಡ್ಬೋದು. ಎರಡು ಎಷ್ಟು ಸಲ ಅಂದರೆ ಆರು. ಆಗ ನೀವೇನು ಮಾಡಬೇಕು? ಎರಡರ ಮಗ್ಗಿ ಹೇಳಬೇಕು. ಎರಡು ಒಂದು ಎರಡು, ಎರಡು ಎರಡಲಿ ಅಂದರೆ ನಾಲ್ಕು, ಎರಡು ಮೂರಲಿ ಆರು. ಅಂದರೆ ಎರಡು ಮೂರು ಸಲ ಅಂದರೆ ಎಷ್ಟಾಯಿತು ನೋಡಿ. ಎರಡು ಎಷ್ಟು ಸಲ? ಮೂರು ಸಲ ಅಂದರೆ ಆರು. ನಿಮಗೆ ಮಗ್ಗಿ ಹೇಳೋ ಗೊತ್ತಾಗ್ತದೆ ನೋಡಿ. ಎರಡು ಒಂದು ಎರಡು ಅಂದರೆ ಎರಡು ಒಂದು ಸಲ ಅಂದರೆ ಎಷ್ಟು? ಎರಡೇ. ಎರಡು ಎರಡು ನಾಲ್ಕು ಅಂದರೆ ಎರಡು ಎರಡು ಸಲ ಅಂದರೆ ನಾಲ್ಕು. ಎರಡು ಮೂರಲಿ ಆರು ಅಂದರೆ ಎರಡು ಮೂರು ಸಲ ಅಂದರೆ ಎಷ್ಟಾಯಿತು? ಆರು. ಈ ಭಾಜ್ಯದಲ್ಲಿ ಇರುವ ಸಂಖ್ಯೆ ಬರುವವರೆಗೆ ನಾವೇನು ಮಾಡಬೇಕು? ಮಗ್ಗಿಯನ್ನು ಹೇಳ್ತಾ ಹೋಗ್ಬೇಕು. ಎರಡು ಮೂರಲಿ ಅಂದರೆ ಮಂದಿ ಉತ್ತರ ಎಲ್ಲಿ ಬರಬೇಕು, ಅದು ಎಷ್ಟು ಸಲ ಎಂಬುದನ್ನು ಇಲ್ಲಿ ಮೇಲ್ಗಡೆ ಬರೀಬೇಕು. ಇದೇನು ಭಾಗಲಬ್ಧ ಅಥವಾ ಉತ್ತರ ಇದೆ. ಎರಡು ಮೂರಲಿ ಆರು. ಇಲ್ಲಿ ನಾಲ್ಕು ಏನು ಬರಬೇಕು? ನಾವು ಆರು ಬರಬೇಕು. ನಂತರ ಈಗೊಂದು ಗೆರೆ ಹಾಕಬೇಕು. ಆರರಿಂದ ಆರನ್ನು ಏನು ಮಾಡಬೇಕು? ಕಳಿಬೇಕು. ಆರಿಂದ ಆರು ಅದರಷ್ಟು ಸೊನ್ನೆ. ಇಲ್ಲಿ ಸೊನ್ನೆ ಬರುವವರೆಗೆ ನಾವೇನು ಮಾಡಬೇಕು? ಭಾಗಿಸಬೇಕು. ನಮಗೆ ಇದಕ್ಕೊಂದು ಹೆಸರುಂಟು, ಶೇಷ ಅಂತ ಕರಿತೇವೆ. ಇಲ್ಲಿ ಇದೇನು ಶೇಷ ಅಂದರೆ ಉಳಿದದ್ದು ಎಷ್ಟು? ಇಲ್ಲಿ ಉಳಿದಿಲ್ಲ, ಇಲ್ಲಿ ಸೊನ್ನೆ ಮಾತ್ರ, ಇದು ಶೇಷ. ಇದರಲ್ಲಿ ಭಾಜಕ ಯಾವುದು? ಇದು ನೋಡಿ ಭಾಜ್ಯ, ಇದು ಭಾಜ್ಯ, ಇದು ಭಾಜಕ, ಇದು ಭಾಗಲಬ್ಧ. ನೋಡಿ ಭಾಜಕ, ಇದು ಭಾಜ್ಯ, ಇದು ಭಾಗಲಬ್ಧ, ಇದೇ ನೋಡಿದದ್ದು ಶೇಷ. ಈಗ ಇನ್ನೆರಡು ಲೆಕ್ಕ ಮಾಡ್ತಾರೆ, ಆದರೆ ನಿಮಗೆ ಹೇಗೆ ಮಾಡಿದ್ರು ಅನ್ನೋ ಕ್ರಮ ಗೊತ್ತಾಗ್ತದೆ ನೋಡಿ. ಇಲ್ಲೀಗ ಉದಾಹರಣೆ ಎರಡು ನೋಡಿ. ಇಪ್ಪತ್ತು ಭಾಗಿಸು ಐದು. ಇಲ್ಲೀಗ ಭಾಜ್ಯ ಎಷ್ಟು? ಇಪ್ಪತ್ತು. ಇಪ್ಪತ್ತನ್ನು ಎಷ್ಟರಿಂದ ಭಾಗಿಸ್ಬೇಕು? ಐದರಿಂದ. ಭಾಜಕ ಎಷ್ಟು? ಐದು. ಈಗ ಇಲ್ಲಿ ಈ ಭಾಜಕ ಏನಾಗಬೇಕು? ಭಾಜಕ ಯಾವಾಗಲೂ ಮೊದಲು ಇರ್ತೀವಿ.
ನಂತರ ಈ ರೀತಿ ಹಾಕಿ ನೋಡಿ, ಇದರ ಒಳಗೆ ಯಾವಾಗ ಭಾಜಕ ಇರ್ತದೆ, ಇಲ್ಲಿ ಭಾಜ್ಯ ಎಷ್ಟು 20 ಅಂತ ಯಾವಾಗ ಇಲ್ಲಿ ಕೆಳಗಡೆ ಬರೀಬೇಕು ನೋಡಿ. ಇಲ್ಲಿ ಇದು ಭಾಜಕ, ಇದೇನು ಭಾಜ್ಯ. ಈಗ ಏನ್ ಮಾಡ್ಬೇಕು, ಈ ಭಾಜಕ ಅಂದ್ರೆ 5 ಎಷ್ಟು ಸಲ ಅಂದ್ರೆ 20, 5 ಎಷ್ಟು ಸಲ ಗುಣಿಸಿ 20 ಬರ್ತದೆ ಎಂಬುದನ್ನು ನೋಡ್ಬೇಕು. ಈಗ ಏನ್ ಮಾಡ್ಬೇಕು, ಭಾಜಕ ಏನಿದ್ರು ಅದ್ರ ಬಗ್ಗೆ ನಾವು ಹೇಳ್ಬೇಕು. ಪ್ರತಿ ಲೆಕ್ಕದಲ್ಲಿ ಕೂಡ ಭಾಜಕ ಯಾವುದೋ ಅದರ ಮಧ್ಯವನ್ನು ನಾವು ಹೇಳ್ತಾ ಹೋಗ್ಬೇಕು. ಈಗ ಇಲ್ಲಿ ಭಾಜಕ 5 ಮಧ್ಯ ಹೇಳ್ಬೇಕು. 5 1 5, 5 2 10, 5 3 15, 5 4 20. ನೋಡಿ, ನನಗೆ ಬೇಕಾದ ಸಂಖ್ಯೆ ಸಿಕ್ಕಿತು. 5 ಎಷ್ಟು ಸಲ ಅಂದ್ರೆ 20, 5 4 ಅಂದ್ರೆ 4 ಸಲ ಅಂದ್ರೆ ಆ ಉತ್ತರನೇ ಇಲ್ಲಿ ಬರಬೇಕು. ಎಷ್ಟು ಸಲ ಎಂಬುದನ್ನು ಇಲ್ಲಿ ಮೇಲ್ಗಡೆ ಬರಬೇಕು. 5 4 ಎಷ್ಟು ಬಂತು, 20. ಈಗ 20 ರಿಂದ 20 ಹೋದ್ರೆ ಎಷ್ಟು, 0. ಅಥವಾ ಇಲ್ಲಿ 0 0 ಅಂದ್ರೆ 0, 2 ರಿಂದ 2 ಇದ್ರೆ 0. ಗೊತ್ತಾಯ್ತಲ್ಲ ಮಕ್ಕಳಿಗೆ, ಈಗ ನೋಡಿ ಭಾಜಕ ಏನಿದೆಯೋ ಅದರ ಮಧ್ಯೆ ನಾವು ಹೇಳ್ಬೇಕು, ಅದು ಎಷ್ಟು ಸಲ ಎಂಬುದನ್ನು ಭಾಗಲಬ್ಧದಲ್ಲಿ ಬರೀಬೇಕು. 5 4 ಸಲ ಅಂದ್ರೆ ಎಷ್ಟು, 20. ಈಗ ಇನ್ನೊಂದು ಲೆಕ್ಕ ನೋಡುವ, ಉದಾಹರಣೆ 3 ನೋಡಿ. 60 ÷ 10, ಇಲ್ಲಿಗ ಭಾಜ್ಯ ಎಷ್ಟು, 60, ಭಾಜಕ ಎಷ್ಟು, 10. ಈಗ ನಾವೇನ್ ಮಾಡ್ಬೇಕು, 60 10 ರಿಂದ ಭಾಗಿಸ್ಬೇಕು. ನೋಡಿ, 10 ಇಲ್ಲಿ ಬರಿಬೇಕು. ಏನು, 60 10 ರಿಂದ ಭಾಗಿಸ್ಬೇಕು. ಈಗ ನಾವು ಎಷ್ಟರ ಮಧ್ಯೆ ಹೇಳ್ಬೇಕು, ಈ ಭಾಜಕ ಎಷ್ಟು, 10, 10 ಮಧ್ಯೆ ಅಂತ ಹೇಳ್ಬೇಕು. 10 1 10, 10 2 20, 13 30, 14 40, 15 50, 16 60. 10 6 ಸಲ ಅಂದ್ರೆ ಎಷ್ಟು, 60. ಈಗ 0 0 ಕಳೆದ್ರೆ ಎಷ್ಟು, 0. 6 6 ಕಳೆದ್ರೆ 0. ಈಗ ಇದರ ಜೊತೆ ನಿಮಗೆ ಭಾಜ್ಯ ಭಾಜಕ ಹೇಳ್ತೇನೆ ನೋಡಿ. ಇದೇನು, ಇದು ಭಾಜಕ. ಇಲ್ಲಿರುವಂತ ಸಂಖ್ಯೆ ಯಾವುದದು, ಭಾಜ್ಯ. ಬಂದ ಉತ್ತರ ಏನು, ಭಾಗಲಬ್ಧ. ಉಳಿದದ್ದೇನಿದೆ ಅದು ಶೇಷ. ಈ ರೀತಿ ನಾವೇನ್ ಮಾಡುವಂಥದ್ದು, ಮಗ್ಗಿಯನ್ನು ಬಳಸಿ ಅಥವಾ ಗುಣಾಕಾರ ಮಗ್ಗಿಯನ್ನು ಬಳಸಿ ಏನ್ ಮಾಡುವಂಥದ್ದು, ಭಾಗಕಾರವನ್ನು ಮಾಡುವಂಥದ್ದು. ನಿಮಗೆ ಮುಂದಿನ ತರಗತಿಯಲ್ಲಿ ಕೂಡ ಇದೇ ರೀತಿ ಮುಂದುವರಿತಾ ಹೋಗ್ತದೆ. ನಾವು ಮಗ್ಗಿಯನ್ನು ಉಪಯೋಗಿಸಿಕೊಂಡೇ ಏನ್ ಮಾಡ್ತೇವೆ, ಭಾಗಕಾರದ ಲೆಕ್ಕಗಳನ್ನು ಮಾಡ್ತೇವೆ. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಸೂಚನೆ ಇದೆ ನೋಡಿ. ಯಾವುದೇ ಸಂಖ್ಯೆಯನ್ನು 1 ರಿಂದ ಭಾಗಿಸಿದಾಗ ಭಾಗಲಬ್ಧ ಅದೇ ಸಂಖ್ಯೆ ಆಗಿರುತ್ತದೆ. ನೋಡಿ, ಯಾವುದೇ ಒಂದು ಸಂಖ್ಯೆ ಈಗ ಕೊಟ್ಟಿಲ್ಲ ನೋಡಿ, 6, ಈ ಸಂಖ್ಯೆಯನ್ನು 1 ರಿಂದ ಭಾಗಿಸಿದಾಗ ಅಂದ್ರೆ 1 ಇಲ್ಲಿ 1 ರಿಂದ ಭಾಗಿಸಲು ಬರುವ ಉತ್ತರ ಏನಾಗಿರ್ತದೆ, ಅದೇ ಸಂಖ್ಯೆ ಅಂದ್ರೆ ಭಾಜ್ಯ ಯಾವುದು ಅದೇ ಸಂಖ್ಯೆ ಆಗಿರ್ತದೆ. ನೋಡಿ, 6 ಭಾಗಿಸುವ ಮುಂದೆ ಎಷ್ಟು, 6 ಬರ್ತದೆ. ಯಾಕೆಂದ್ರೆ 1 ಮಧ್ಯೆ ಇದ್ರೆ 1 1 1 2 2 1 3 2 1 4 1 5 1 6 1 6 ಅಂದ್ರೆ ಭಾಜ್ಯ ಯಾವುದು ಅದೇ ಸಂಖ್ಯೆ ಸಿಗ್ತದೆ. 1 ರಿಂದ ಭಾಗಿಸಿದ್ರೆ ಮಾತ್ರ ಅಂದ್ರೆ ಭಾಜಕ 1 ಆಗಿದೆ. ಈಗ 4 ÷ 1, ಇಲ್ಲಿ ಭಾಜಕ ಎಷ್ಟಿದೆ, 1 ಇದೆ. ಆಗ ಉತ್ತರ ಏನಾಗಿರ್ತದೆ, ಭಾಜ್ಯವೇ ಆಗಿರುತ್ತದೆ. ಈಗ ನೋಡಿ, 8 ÷ 1, ಇಲ್ಲಿ ಕೂಡ ಭಾಜಕ ಎಷ್ಟು, 1. ಆಗ ಕಾಣ ಉತ್ತರ ಯಾವುದಿಲ್ಲಿ, 8 ಆಗಿರುತ್ತದೆ ಅಂತ. ಇನ್ನೊಂದು ಸೂಚನೆ ನೋಡಿ, ಯಾವುದೇ ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಭಾಗಿಸಿದಾಗ ಭಾಗವಂತ 1 ಆಗಿರ್ತದೆ. ಈಗ ನೋಡಿ, ಇದಕ್ಕೆ ವ್ಯತ್ಯಾಸ ನೋಡಿ, ಇದರ ಸರಿ ಉಂಟ ಅಂತ ಹೇಳ್ತೇವೆ ನೋಡಿ. ಯಾವುದೇ ಸಂಖ್ಯೆ ಇಲ್ಲಿ 4, ಈ ಸಂಖ್ಯೆಯನ್ನು ಅದೇ ಸಂಖ್ಯೆ 4 ÷ 4 ಭಾಗಿಸಿದಾಗ 4 ÷ 4 ಭಾಗಿಸಿದಾಗ ಬರುವ ಉತ್ತರ ಏನಾಗಿರ್ತದೆ, 1. ಇಲ್ಲಿ ನೋಡಿ, 5 ÷ 5, 5 ÷ 5 ಭಾಗಿಸಿದ ಉತ್ತರ ಎಷ್ಟು, 1. 5 1 1 ಅಂದ್ರೆ ಇಲ್ಲೇನು, 5 1 5 ಅಂದ್ರೆ ಏನು, 1 ಸಲ ಮಾತ್ರ ಹೋಗ್ತದೆ ಅಂತ. 5 5 1 ಸಲ ಮಾತ್ರ ಹೋಗ್ತದೆ. ಈಗ ನಾನು ಉದಾಹರಣೆ ನೋಡಿ, 9 ÷ 9, 9 ಎಷ್ಟು, 9 9 1 9 ಅಂದ್ರೆ ಯಾವುದೋ ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಭಾಗಿಸಿದಾಗ ಬರುವ ಉತ್ತರ ಏನಾಗಿರ್ತದೆ,
ಅದು ಒಂದು ಆಗಿರುತ್ತದೆ. ನಿಮಗೆ ಭಾಗಕಾಲದಲ್ಲಿ ಇಷ್ಟೇ ಇರುವಂಥದ್ದು. ಮೂರನೇ ತರಗತಿಯಲ್ಲಿ ಇಲ್ಲಿ ಗೊತ್ತಿರಬೇಕಾದದ್ದೇನು, ಒಂದು ಗುಂಪು ಮಾಡಿ ಭಾಗಕಾರ ಮಾಡುವಂಥದ್ದು, ಇನ್ನೊಂದು ಮಧ್ಯವನ್ನು ಉಪಯೋಗಿಸಿಕೊಂಡು ಭಾಗಕಾರ ಮಾಡುವಂಥದ್ದು. ನಿಮಗೆ ಮೂರನೇ ತರಗತಿಯಲ್ಲಿ ಏನು ಇಲ್ಲಿ ಅಂದರೆ ದೊಡ್ಡ ಸಂಖ್ಯೆಗಳನ್ನು ಕೊಡಲಾಗುವುದಿಲ್ಲ, ಬದಲಾಗಿ ಸಣ್ಣ ಸಣ್ಣ ಸಂಖ್ಯೆ ಎರಡಂಕ ಸಂಖ್ಯೆಗಳವರೆಗೆ ಮಾತ್ರ ಇರ್ತದೆ ಇಲ್ಲಿ. ಅಷ್ಟು ಮಾತ್ರ ಅಲ್ಲ, ನಿಮಗೆ ಭಾಗಲಬ್ಧವು ಒಂದಂಕಿಯ ಉತ್ತರ ಬರುವಂತಹ ಲೆಕ್ಕಗಳು ಇಲ್ಲಿ ಬರುವಂಥದ್ದು. ಸರಿ ಮಕ್ಕಳು, ಇಷ್ಟೇ ನಿಮಗೆ ಸರಿಯಾಗಿ ಅರ್ಥ ಆಯ್ತಲ್ವಾ? ಈಗ ನಾನು ನಿಮಗೆ ಈ ದಿನದ ಚಟುವಟಿಕೆಯಾಗಿ ನಾವು ಲೆಕ್ಕಗಳನ್ನು ಕೊಡ್ತೇನೆ, ಅದನ್ನು ನೀವು ಮಧ್ಯಮ ಉಪಯೋಗಿಸಿಕೊಂಡು ಏನು ಭಾಗಿಸ್ಬೇಕು, ಅದನ್ನು ನಿಮ್ಮ ಚಟುವಟಿಕೆ ಪುಸ್ತಕದಲ್ಲಿ ಮಾಡಬೇಕು. ನೋಡಿ, ನಾಲ್ಕು ಲೆಕ್ಕಗಳು, ಒಂದನೇದು 24/6, ಎರಡನೇದು 40/5, ಮೂರನೇದು 9/3, ನಾಲ್ಕನೇ ಲೆಕ್ಕ 12/6. ಈ ನಾಲ್ಕು ಲೆಕ್ಕಗಳನ್ನು ನಿಮ್ಮ ಚಟುವಟಿಕೆ ಪುಸ್ತಕದಲ್ಲಿ ಮಾಡಿ. ಮಕ್ಕಳೇ, ನಿಮಗೆ ಭಾಗಿಸೋ ಲೆಕ್ಕ ಮಾಡಬೇಕಾದ್ರೆ ಮಗ್ಗಿ ಗೊತ್ತಿರಬೇಕು. ಮಗ್ಗಿ ಗೊತ್ತಿದ್ರೆ ಮಾತ್ರ ನಿಮಗೆ ಏನು ಮಾಡ್ಬೋದು, ಭಾಗಿಸೋ ಲೆಕ್ಕವನ್ನು ಮಾಡಲಿಕ್ಕೆ ಆಗ್ತದೆ. ಸರಿ ಮಕ್ಕಳೇ, ಧನ್ಯವಾದಗಳು.